ತುಂಬಾ ಎತ್ತರಕ್ಕೆ ಬೆಳೆದಿರ್ತದೆ. ನಾವು ಕೆಳಕ್ಕೆ ಇಳಿಸ್ಕೊಂಡು ರಿಂಗ್ ಟೈಪ್ ನಾವು ಇದನ್ನ ಸುತ್ತಕೊಂಡು ಆಮೇಲೆ ನಾವು ಮಣ್ಣು ಗೊಬ್ಬರ ಹಾಕಿ ಒಂದ್ಸಲಿ ವರ್ಷಕ್ಕೆ ಒಂದೇ ಸಲ ಹಾಕೋದು ಗೊಬ್ಬರ ಮಣ್ಣು. ಓಕೆ, ಈ ಟೈಮ್ ಅಲ್ಲಿ ಸೀಸನ್ ಅಲ್ಲಿ ಮತ್ತೆ ಮಳೆಗಾಲದಲ್ಲಿ ನಾವು ನೀರ್ ಕೊಡಂಗಿಲ್ಲ, ತೇವಾಂಶ ಇರುತ್ತೆ, ಚೆನ್ನಾಗ ಬರುತ್ತೆ. ಮತ್ತೆ ಇನ್ನೊಂದು ನನಗ್ ಗೊತ್ತಿರೋ ಪ್ರಕಾರ ಈ ಗಿಡವನ್ನ ನೆರಳಲ್ಲೇ ಬೆಳೆಸ್ತಾರೆ, ಬಿಸಿಲು ಬೀಳಬಾರ್ದು. ಸೊ ಇಲ್ಲಿ ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತಿನ ವಿಡಿಯೋಲಿ ನಾನು ನಿಮಗೆ, ನಾನು ಪ್ರತಿದಿನ ವಾಕ್ ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತು. ಸೊ ಆ ರೀತಿ ವಾಕ್ ಮುಗಿಸ್ಕೊಂಡು ಬಂದಾಗ ಇಲ್ಲೊಬ್ಬರ ಮನೆ ಮುಂದೆ ನಾನು ಈ ರೀತಿ ವಿಳೆದೆಲೆ ಗಿಡವನ್ನು ನೋಡಿದೆ. ದೂರದಿಂದ ನೋಡಿದ್ರೆ ಅದು ಪೆಪ್ಪರ್ ಪ್ಲಾಂಟ್ ಥರ ಕಾಣಿಸುತ್ತೆ, ಬಟ್ ಹತ್ತಿರ ಹೋಗಿ ನೋಡಿದ್ಮೇಲೆ ನನಗೆ ನೋಟಿಸ್ ಮಾಡಿದ್ಮೇಲೆ ಗೊತ್ತಾಯಿತು ಅದು ವಿಳೆದೆಲೆ ಗಿಡ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ಅದನ್ನು ನಾನು ವಿಡಿಯೋ ಮಾಡಬೇಕು ಅಂತ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾನು ಈ ಒಂದು ವಿಡಿಯೋನ ಮಾಡಿದೆ. ಸೊ ಇದನ್ನ ನಿಮ್ಗೆಲ್ಲ ತೋರಿಸ್ಬೇಕು ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ಒಂದು ಚಾನಲ್ ಅನ್ನ ಮೊದಲನೇ ಬಾರಿ ನೋಡ್ತಿದ್ದೀರಾ, ಸೊ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಳೆದೆಲೆ ಬೆಳೆಸುವಾಗ ನಾವು ಮಾಡುವಂತಹ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಇವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ಕೇಳಿ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ, ಸೊ ದಟ್ ನೀವು ವಿಳೆದೆಲೆ ಗಿಡನ ಚೆನ್ನಾಗಿ ಬೆಳೆಸ್ಬೋದು ಅಂತಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದರೆ, ಈ ಒಂದು ಗಿಡಕ್ಕೆ 11 ಇಯರ್ಸ್ ಆಗಿದೆಯಂತೆ. ಸೊ ಅವರು ಯಾವ ರೀತಿ ಬೆಳೆಸ್ತಿದ್ದಾರೆ ಏನು ಅಂತ ಅವ್ರ ಮಾತಲ್ಲೇ ನಾವು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸರ್ ನಮಸ್ತೆ, ನಿಮ್ಮ ಹೆಸರು? ಆಕ್ಚುಲಿ ನಾನು ಡೈಲಿ ವಾಕಿಂಗ್ ಮಾಡ್ತಿದ್ದೆ, ಸೊ ನೋಡಿದೆ ಈ ಗಿಡ, ನಾನು ನೋಟಿಸ್ ಮಾಡಿದೆ. ಸೊ ನನಗದು ಹತ್ತಿರ ಬಂದಮೇಲೆ ವಿಳೆದೆಲೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಈ ಗಿಡನ ವಿಡಿಯೋ ಮಾಡಬೇಕು, ಚಾನಲಲ್ಲಿ ಹಾಕಬೇಕು ಅಂತ ನಾನು ಡಿಸೈಡ್ ಆಗಿ ಬಂದೆ. ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಷ್ಟು ವರ್ಷದ ಆ ಗಿಡ ಇರ್ಬೋದು? ಹಾಂ, ಓಕೆ. ಇಷ್ಟು ದೊಡ್ಡ ಬೇರಿದೆ ಅಲ್ಲ ಒಂದು ಬಳ್ಳಿಯಿಂದ. ನಾವು ಇವಾಗ 16-17 ಬಳ್ಳಿ ಮಾಡ್ಕೊಂಡಿದೀವಿ. ಓಕೆ, 17 ಬಳ್ಳಿ ಮಾಡ್ಕೊಂಡಿದೀವಿ. ಓಕೆ, 17 ಬಳ್ಳಿ ಮಾಡಿದ್ರೆ ವರ್ಷಕ್ಕೊಂದ್ಸಲಿ ತುಂಬಾ ಎತ್ತರಕ್ಕೆ ಬೆಳೆದಿರ್ತದೆ. ನಾವು ಕೆಳಕ್ಕೆ ಇಳಿಸ್ಕೊಂಡು ರಿಂಗ್ ಟೈಪ್ ನಾವು ಇದನ್ನ ಸುತ್ತಕೊಂಡು ಆಮೇಲೆ ನಾವು ಮಣ್ಣು ಗೊಬ್ಬರ ಹಾಕಿ ಒಂದ್ಸಲಿ ವರ್ಷಕ್ಕೆ ಒಂದೇ ಸಲ ಹಾಕೋದು ಗೊಬ್ಬರ ಮಣ್ಣು. ಓಕೆ, ಇದಕ್ಕೇನಾದ್ರೂ ಇವಾಗ ಹುಳು ಕಾಟ ಅಂದ್ರೆ ಎಲೆಗಳ ಹಿಂದೆ ನಾನು ಬೆಳೆಸಿದೀನಿ ಗಿಡನ, ನನ್ಗೇನಾಗುತ್ತೆ ಅಂತಂದ್ರೆ ಎಲೆ ಹಿಂದೆ ಕಪ್ಪು ಮಚ್ಚೆ ತರ ಆಗುತ್ತೆ. ಸೊ ಅದ್ ಯಾಕಾಗುತ್ತೆ ಸ್ವಲ್ಪ ತಿಳಿಸ್ಕೊಡಿ. ಇದು ವರ್ಷದಲ್ಲಿ ಒಂದ್ಸಲಿ ಆತರ ಬರುತ್ತೆ, ಆತರ ಬಂದಾಗ ನಾವು ಔಷಧಿ ಹೊಡ್ಕೋಬೇಕು. ಔಷಧಿ ಹೊಡಿಬೇಕು, ಇಲ್ಲಾಂದ್ರೆ ಹಳೆ ಕಾಲ ಪ್ರಕಾರ ಇಲ್ಲಿ ಈ ದೋಸೆ ಆತರ ಸುಟ್ಟಾಗ ನಾವು ಅದು ಹೋಗ್ಬಿಡುತ್ತೆ. ದೋಸೆ ನಾವು ಒಂದ್ಸತಿ ಮಾಡ್ಕೊಂಡ್ರೆ, ಇಲ್ಲಾಂದ್ರೆ ಮತ್ತೆ ಈ ನವೆಂಬರ್ ದೀಪಾವಳಿ ಟೈಮಲ್ಲಿ ಕಜ್ಜಾಯ ಮಾಡಿದಾಗ ಅದು ಹೋಗ್ಬಿಡುತ್ತೆ. ಹೌದಾ? ಸರಿ ಸರಿ. ಮತ್ತೆ ಇದಕ್ಕೆ ನೀರು ಎಷ್ಟು ಮಟ್ಟಿಗೆ ಕೊಡ್ತೀರಾ ನೀವು? ನೀರು ಬಂದು ದಿನ ಬಿಟ್ಟು ದಿನ ನೀರು ಕೊಡ್ಬೇಕಾಗುತ್ತೆ ಈ ಟೈಮಲ್ಲಿ, ಸೀಸನ್ ಅಲ್ಲಿ. ಮತ್ತೆ ಮಳೆಗಾಲದಲ್ಲಿ ನಾವು ನೀರು ಕೊಡಂಗಿಲ್ಲ, ತುಂಬಾ ತೇವಾಂಶ ಇರುತ್ತೆ, ಚೆನ್ನಾಗ ಬರುತ್ತೆ. ಮತ್ತೆ ಇನ್ನೊಂದು ನನಗ್ ಗೊತ್ತಿರೋ ಪ್ರಕಾರ ಈ ಗಿಡವನ್ನ ನೆರಳಲ್ಲೇ ಬೆಳೆಸ್ತಾರೆ, ಬಿಸಿಲು ಬೀಳಬಾರ್ದು. ಸೊ ಇಲ್ಲಿ ಡೈರೆಕ್ಟ್ ಬಿಸಿಲು ಬೀಳುತ್ತಲ್ಲ, ಹೇಗೆ? ಇವಾಗ ಒಂದು ತಿಂಗಳಾಗಿದೆ ನಾವು ಬಳ್ಳಿ ಇಳಿಸಿ, ಅದಕ್ಕೆ ನಾವಿನ್ನ ಕಟ್ಟಿಲ್ಲ. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ಇದನ್ನ ನೀವು ಮಾರ್ತೀರಾ? ಇಲ್ಲ, ಮನೆಗ್ ಮಾತ್ರ. ಇಷ್ಟನ್ನು ಮನೆಗ್ ಮಾತ್ರ ಬಳಸ್ತೀರಾ, ಗೊತ್ತಿರೋರ್ಗೆ ಕೊಡ್ತೀರಾ? ಓಕೆ ಓಕೆ ಓಕೆ. ತುಂಬಾ ಚೆನ್ನಾಗಿದೆ ನಿಮ್ ತೋಟ ನೋಡಿ, ತುಂಬಾ ಖುಷಿ ಆಗಿತ್ತು ನನ್ಗೆ. ಥ್ಯಾಂಕ್ಸ್ ಫಾರ್ ಶೇರಿಂಗ್ ಇನ್ಫಾರ್ಮೇಶನ್. ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಹಾಗೂ ನಮಸ್ತೆ.